ನಾನು ಏನು ಚೆನ್ನಾಗಿದ್ದೀನಲ್ಲ, ಪುಣ್ಯ ಮಾಡಿದ್ರಿ ನೀವು. ನನ್ನ ಕಣ್ಣು, ಕಲರು, ಹೈಟು, ಸ್ಮೈಲು, ಅಡುಗೆನೂ ಚೆನ್ನಾಗಿ ಮಾಡ್ತೀನಿ, ತಲೆನೂ ಚೆನ್ನಾಗಿ ತಿಂತೀಯಾ, ಹಿಂಸೆನೂ ಚೆನ್ನಾಗಿ ಕೊಡ್ತೀಯಾ, ನಾ ಅಷ್ಟೊಳು ಇಷ್ಟೊಳು ಅಂತ ನನ್ನ ಚೆನ್ನಾಗಿ ಮಾಡಿಸ್ತೀಯ. ದೊಡ್ಡ ಫ್ರಾಡ್ ನೀನು. ನಾನು ಫ್ರಾಡಾ? ನೋಡಿದ್ದೀನಿ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ನ. ಎಕ್ಸ್ ನೋಡಿದ್ದೆ, ಡಬಲ್ ಎಕ್ಸ್ ನೋಡಿದ್ಯಾ? ಡಬಲ್ ಎಕ್ಸಾ? ಎಕ್ಸ್ಗಿಂತ ಮುಂಚೆ ಹೇಳು, ಡಬಲ್ ಎಕ್ಸ್. ರೀಮಾ ಅಂತ ನನ್ನ ಹೈಸ್ಕೂಲ್ ಲವ್ವು. ಕ್ಲಾಸ್ ತೆಗೆದ್ರೆ ಟೈಟಾನಿಕ್ ಹೀರೋಯಿನ್ ತರ ಇದ್ಲು. ಅವಳ ಕಣ್ಣು, ಅವಳ ತುಟಿ, ಅವಳ ಸ್ಮೈಲು, ಮಾತಾಡ್ತಿರ್ಲಿಲ್ಲ. ಯಾಕೆ? ಅವಳೇನ್ ಮೂಗಿನ? ಮಾತಾಡ್ತಿರ್ಲಿಲ್ಲ ಅಂದ್ರೆ ಮಾತಾಡದಷ್ಟು ತೂಕ ಇರ್ತಿತ್ತು ಅಂತ. ನಿಂತರ ವಟ ವಟ ಆಗ್ತಿರ್ಲಿಲ್ಲ. ಓ ಐ ಸಿ. ಎಲ್ಲಿ ಫೋಟೋ ಇದ್ರೆ ತೋರಿಸಿ ನೋಡೋಣ. ಅವಳ್ ನೋಡೇ 15 ವರ್ಷ ಆಯ್ತು. ಈ ಪುಕ್ಷಡ ಶೋಕಿ ಅಲ್ಲ ನಿಂಗೆ ಯಾಕೆ? ನೀಟಾಗಿ ವರ್ಕೌಟ್ ಮಾಡಿ, ಬಾಡಿ ಮೇಂಟೈನ್ ಮಾಡು. ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಪ್ಪ, ಇನ್ಮೇಲೆ ಫುಲ್ ವರ್ಕೌಟ್, ಫುಲ್ ಡಯಟ್. ನನ್ಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಪಾನಿಪುರಿ ತಿನ್ನಕ್ ಹೋಗೋಣ? ಏನ ಪಾನಿಪುರಿ? ಏನು ಬೇಡ, ಕಾರಲ್ಲಿ ಆಪಲ್ ಇದೆ, ತಿನ್ನುವಂತೆ ನಡಿ. ಆಪಲ್ ತಿನ್ನಕ್ ನಾನೇನ್ ಪೇಷಂಟಾ? ನಂಗ್ ಪಾನಿಪುರಿನೇ ಬೇಕು. ಬೇಡ ಅಂದ್ ತಾನೆ? ಬೇಕು ಅಂದ್ ತಾನೆ? ಬೇಡ ಅಂದ್ ತಾನೆ? ಸುಮ್ನೆ ಹಠ ಮಾಡಬಾರ್ದು. ಓಹೋಹೋ, ಮದ್ವೆ ಮುಂಚೆ ಮುಚ್ಚಿರೋ ಪಾನಿಪುರಿ ಅಂಗಡಿ ತೆಗೆದು ಪಾನಿಪುರಿ ಕೊಡ್ಸಿರ್ಲಿಲ್ವಾ? ಇವಾಗೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡ್ತಲ್ಲ. ನೀನೆಲ್ಲ ಗಂಡಸಲ್ಲ ಅಷ್ಟೇ, ನೀನೆಲ್ಲ ಗಂಟಗೊಂಡು ಶೂಟ್ ಮಾಡಬೇಕು. ಯಾಕ್ ಚಿನ್ನಿ? ಏನ ಚಿನ್ನಿನ? ಯಾವಳು ಚಿನ್ನಿ? ಅವನ್ ಯಾವನೋ ನನ್ ಬರ್ತ್ಡೇ ವಿಶ್ ಮಾಡಕ್ ಫೋನ್ ಮಾಡ್ತಿದ್ರೆ ನಿನ್ಗೇನೋ ಬಂದಿರೋ ದೊಡ್ಡ ರೋಗ. ಓ, ಬರ್ತ್ಡೇ ಅಲ್ವಾ? ನಿನ್ ಕಣ್ ಮುಂದೆನೆ ತಾನೆ ಹೊಸ ಬಟ್ಟೆ ಹಾಕೊಂಡು ಓಡಾಡ್ತಾ ಇದೀನಿ. ಕಣ್ಣಿಗೆ ಇಟ್ಕೊಂಡಿದ್ಯಾ? ಸಾರಿ 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 ಬಂಗಾರಿ, ಹ್ಯಾಪಿ ಬರ್ತ್ಡೇ. ತೆಗಿಕಾಯ್, ನಿನ್ ಬರ್ತ್ಡೇ ಅಲ್ಲಿ ಮಧ್ಯರಾತ್ರಿನೆ ಬಂದ್ ನಾನ್ ಸರ್ಪ್ರೈಸ್ ಕೊಟ್ಟಿದ್ದೆ ತಾನೆ? ಅವಾಗ ಹಲ್ ಕಿಸ್ಕೊಂಡ್ ಮಜಾ ಮಾಡಿದ್ದೆ, ಇವಾಗೇನ್ ನಿನಗ್ ಕೊಡಕ್ಕೆ? ಇಷ್ಟೊತ್ತಲ್ಲಿ ಏನ್ ಸರ್ಪ್ರೈಸ್ ಕೊಡ್ಲಿ? ಇಷ್ಟೊತ್ತಲ್ಲೇ ತಾನೆ ಅದ್ ಯಾವಳ್ದ ಬರ್ತ್ಡೇಕ್ ಸರ್ಪ್ರೈಸ್ ಕೊಡಕ್ ಮೈಸೂರ್ ಫುಟ್ಪಾತ್ ಅಲ್ಲಿ ಕೂತಿದ್ದಿದ್ದು. ಮದ್ವೆ ಆದ್ಮೇಲೆ ಇಂಟ್ರೆಸ್ಟ್ ಹೋಯ್ತಲ್ಲ. ನೀವ್ ಗಂಡಸ್ರೆ ಇಷ್ಟು ಅದ್ ಹಂಗಲ್ಲ ರೀತಿ. ಏಯ್, ಹೋಗಲೋ ಹೋಗಲನ. ಅವಳಿಗೋಸ್ಕರ ಮೈಸೂರಲ್ಲಿ ಇಡೀ ರಾತ್ರಿ ಫುಟ್ಪಾತ್ ಅಲ್ಲಿ ಮಲಗಿದ್ರಂತಲ್ಲ. ನಿಮ್ಗೆ ಯಾರು ಹೇಳಿದ್ರು? ನಿಮ್ ಫ್ರೆಂಡ್ಸ್. ಪಾಪ ಅನ್ಸುತ್ತೆ ನಿಮ್ಮನ್ ನೋಡಿದ್ರೆ. ಅಷ್ಟ್ ತೊಂದ್ರೆ ಕೊಟ್ಟವಳನ್ನೇ ಅಷ್ಟ್ ಪ್ರೀತಿ ಮಾಡಿದೀರಾ? ಇನ್ ನಾನ್ ಬೇರೆ ಅಷ್ಟೊಂದ್ ಒಳ್ಳೆವಳು, ಇನ್ ನನ್ನನ್ ಹೆಂಗೆಲ್ಲ ಪ್ರೀತಿ ಮಾಡ್ಬೋದು ಅಂತ ಅಂದೆ. ಸಾರಿ, ನಿಮ್ ಹೆಸರೇ ಕೇಳಿಲ್ಲ. ತುಂಬಾ ಬೇಗ ಕೇಳ್ತಾ ಇದ್ದೀರಾ. ಆದಿ. ಆದಿತಿ? ಆದಿ. ನೈಸ್ ನೇಮ್. ಥ್ಯಾಂಕ್ ಯು. ನೀವ್ ಇಂಜಿನಿಯರ್ ಡಾಕ್ಟರ್? ನಾ ಹೇಳ ಹೇಳಿ. ನೀವ್ ಇಂಜಿನಿಯರ್? ಕರೆಕ್ಟಾ? ಹೆಂಗ್ರಿ? ಕರೆಕ್ಟ್ ರೀ. ಹೆಂಗೆ ನಾವು? ಸೂಪರ್. ನೀವ್ ಸಾಫ್ಟ್ವೇರ್ ಹಾರ್ಡ್ವೇರ್? ಇದು ನಾನೇ ಹೇಳ ಹೇಳಿ. ನೀವ್ ಹಾರ್ಡ್ ಆಗಿ ಫೈಟ್ ಮಾಡಿದ್ರು ನಿಮ್ಮನ್ ಸಾಫ್ಟ್ ಅನ್ಸುತ್ತೆ. ಸೊ ಸಾಫ್ಟ್ವೇರ್ ಕರೆಕ್ಟಾ? ಕರೆಕ್ಟ್ ರೀ. ಹೆಂಗೆ ನಾವು? ಅನ್ಬಿಲೀವಬಲ್. ಸುದ್ದಿ ಬೋಳ್ಸಿ ಕೇಳೋದ್ಕಿಂತ ಡೈರೆಕ್ಟ್ ಆಗಿ ಟಾಪಿಕ್ ರೂಪ. ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರ? ಇದನ್ನು ನೀವೇ ಹೇಳಿ ನೋಡೋಣ. ನೀವ್ ನೋಡಕ್ಕೆ ತುಂಬಾ ಡೀಸೆಂಟ್ ಆಗಿದ್ದೀರಾ. ಹೌದಾ? ಸೊ ಗರ್ಲ್ ಫ್ರೆಂಡ್ ಇಲ್ಲ ಅನ್ಸುತ್ತೆ, ಕರೆಕ್ಟಾ? ತುಂಬಾ ಡೀಸೆಂಟ್ ಆಗಿರೋರ್ಗೆ ಗರ್ಲ್ ಫ್ರೆಂಡ್ ಇರಲ್ವಾ? ಆದ್ರೂ ನೀವ್ ಹೇಳಿದ್ ಕರೆಕ್ಟ್. ಹೆಂಗೆ ನಾವು? ನಿಮ್ ಮುಖ ನೋಡ್ದಾಗ್ಲೇ ಗೊತ್ತಿತ್ತು ನೀವ್ ಯಾರನ್ನ ಲವ್ ಮಾಡಿಲ್ಲ ಅಂತ. ಏನಾಯ್ತು? ಏನಿಲ್ಲ. ನಗ್ತಿದ್ದೀರಾ? ಈಗ ಹೇಳ್ತಿರೋ ಇಲ್ವೋ? ಬೇಡ ಬಿಡಿ, ಯಾಕೆ ಸುಮ್ನೆ? ಹೇಳಿಲ್ಲ ಅಂದ್ರೆ ಹೋಗೋಲೋ ಬಾರಲೋ ಅಂದ್ಬಿಡ್ತೀನಿ. ನಾನು ಹೈಸ್ಕೂಲ್ ಅಲ್ಲೇ ಲವ್ ಮಾಡಿದ್ದೆ. ಹೈಸ್ಕೂಲಾ? ಯಾಕೆ? ಇದು ನನ್ನ ಮುಖದಲ್ಲಿ ಇರ್ಲಿಲ್ವಾ? ಹೋಗ್ಲಿ, ನಿಮ್ ಹೈಸ್ಕೂಲ್ ಲವ್ ಸ್ಟೋರಿ ಆದ್ರೂ ಹೇಳಿ ಕೇಳೋಣ. ನನ್ ಲವ್ ಸ್ಟೋರಿ ಕೇಳ್ತೀರಾ? ಈ ಲವ್ ಸ್ಟೋರಿ ಸುಮಾರು 1990.
ಅಲ್ಲಿ